ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಿದ್ದರೆ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ನಿದ್ರೆ ಏನಾದರೂ ಮುಂಜಾನೆಯ 5 ಗಂಟೆಯಿಂದ 3 ಗಂಟೆಯ ಮಧ್ಯೆ ಏನಾದರೂ ಎಚ್ಚರ ಆಗುತ್ತಾ? ಒಂದು ವೇಳೆ ಈ ರೀತಿ ಏನಾದರೂ ಆಗ್ತಾ ಇದ್ರೆ ಈ ವಿಡಿಯೋವನ್ನು ಅಂತ್ಯದವರೆಗೆ ತಪ್ಪದೆ ನೋಡಿ. ಇಂದು ನಾನು ನಿಮಗೆ ಭಗವಂತನಾದ ಶ್ರೀಕೃಷ್ಣರ ಅನುಸಾರವಾಗಿ ಮುಂಜಾನೆಯ 3 ಗಂಟೆಯಿಂದ 5 ಗಂಟೆಯ ಒಳಗಡೆ ಎಚ್ಚರ ಆದರೆ ಮನುಷ್ಯನ ಜೀವನದಲ್ಲಿ ಏನೆಲ್ಲ ನಡೆಯುತ್ತದೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀವಿ. ಯಾಕಂದರೆ ಇಂಥ ಜನರು ಎಲ್ಲರಿಗಿಂತ ಸ್ವಲ್ಪ ಭಿನ್ನವಾಗಿಯೇ ಇರ್ತಾರೆ. ಸ್ನೇಹಿತರೆ, ಯಾವಾಗ ಈಶ್ವರನು ಈ ಬ್ರಹ್ಮಾಂಡವನ್ನು ರಚಿಸಿದ್ದರೋ ಆಗ ಅವರು ಕೆಲವು ವಿಷಯಗಳನ್ನು ಹಾಗೇ ಬಿಟ್ಟಿದ್ದರು. ಅವರ ಪ್ರಶ್ನೆಗಳಿಗೆ ಉತ್ತರವೂ ಸಹ ಇರಲಿಲ್ಲ. ಕೆಲವು ರಹಸ್ಯಗಳನ್ನು ಅವರು ಬಗೆಹರಿಸದೆ ಹಾಗೆ ಬಿಟ್ಟಿದ್ದರು. ಇವುಗಳನ್ನೆಲ್ಲ ಬಗೆಹರಿಸುವ ಕಾರ್ಯವನ್ನು ದೇವರು ಮನುಷ್ಯರ ಮೇಲೆ ಬಿಟ್ಟಿದ್ದಾರೆ. ಸ್ನೇಹಿತರೆ, ನಮ್ಮ ಜೊತೆ ಒಳ್ಳೆಯದು ಮತ್ತು ಕೆಟ್ಟದ್ದು ಏನೇ ಆದರೂ ಸಹ ಅಥವಾ ದಿನವಿಡೀ ನಮ್ಮ ಜೊತೆ ಅದೆಷ್ಟು ಘಟನೆಗಳು ನಡೆಯುತ್ತವೆಯೋ ಅವುಗಳಲ್ಲಿ ಈಶ್ವರನ ಇಚ್ಛೆ ಅಥವಾ ಈಶ್ವರನ ಒಂದು ಯಾವುದಾದರೂ ಸಂಕೇತ ಅಡಗಿರುತ್ತದೆ. ಒಂದು ವೇಳೆ ನಮ್ಮ ಮನಸ್ಸಿನ ಮೇಲೆ ದೇವರ ಮೇಲೆ ನಂಬಿಕೆ ಶ್ರದ್ಧೆ ಏನಾದರೂ ಇದ್ದರೆ ಆಗ ಮಾತ್ರ ನಮಗೆ ಆ ಸಂದೇಶಗಳು ಅರ್ಥ ಆಗುತ್ತವೆ. ಸ್ನೇಹಿತರೆ, ನಮ್ಮಲ್ಲಿ ಕೆಲವು ಜನರು ದುರ್ಭಾಗ್ಯದ ಕಾರಣದಿಂದಾಗಿ ಕೆಲವು ದುರ್ಘಟನೆಗಳಿಗೆ ಬಲಿ ಕೂಡ ಆಗ್ತಾರೆ. ಇಲ್ಲಿ ನಮಗೆ ತುಂಬಾ ದೊಡ್ಡದಾಗಿರುವ ನಷ್ಟ ಕೂಡ ಆಗುತ್ತದೆ. ಅಥವಾ ನಾವು ಯಾವಾಗ ಯಾವುದಾದ್ರೂ ತೊಂದರೆ ಮತ್ತು ಕಷ್ಟದಲ್ಲಿ ಸಿಗ್ತೀವೋ ಇವುಗಳ ಬಗ್ಗೆ ಈಶ್ವರನು ನಮಗೆ ಯಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ಸಂಕೇತವನ್ನು ಖಂಡಿತ ಕೊಟ್ಟಿರ್ತಾರೆ. ಇಲ್ಲಿ ನಾವು ಈಶ್ವರನ ಇದೇ ಸಂಕೇತಗಳನ್ನು ಅರ್ಥ ಕೂಡ ಮಾಡ್ಕೊಳ್ಳೋದಿಲ್ಲ. ಈ ಸಂಕೇತಗಳು ನಮಗೆ ಅನೇಕ ಮಾಧ್ಯಮಗಳ ಮೂಲಕವೂ ಸಿಗುತ್ತವೆ. ಅಂದರೆ ನಮ್ಮ ಅಕ್ಕಪಕ್ಕದಲ್ಲಾಗಲಿ ನಮ್ಮ ಜೊತೆ ನಡೆಯುವಂಥ ಅಸಾಮಾನ್ಯವಾದ ಕ್ರಿಯೆಗಳಲ್ಲಿ ನಮ್ಮ ಮನೆಯಲ್ಲಿರುವಂಥ ಬೇರೆ ಜನರಾಗಲಿ ಹಿರಿಯರಾಗಲಿ ನಮ್ಮನ್ನು ಯಾವುದಾದ್ರೂ ಕೆಲಸ ಮಾಡೋದ್ರಿಂದ ಅಥವಾ ಮನೆಯಿಂದ ಆಚೆ ಹೋಗೋದನ್ನು ತಡೀತಾರೆ. ಕೆಲವರಿಗೆ ಮರೆತು ತುಂಬ ಹಣವನ್ನು ಕೊಡ್ತಾರೆ. ಏನನ್ನು ಸರಿಯಾಗಿ ಓದದೆ ಹಾಳೆಯ ಮೇಲೆ ಸೈನ್ ಕೂಡ ಮಾಡ್ತಾ ಇರ್ತಾರೆ. ಮನಸ್ಸಿನಲ್ಲಿ ಭಯ ಹುಡ್ತಾ ಇರುತ್ತೆ ಇತ್ಯಾದಿ. ಇಲ್ಲಿಯ ತನಕ ನಮ್ಮ ಕನಸುಗಳಲ್ಲೂ ಸಹ ಭವಿಷ್ಯದಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ಸಂಕೇತಗಳು ಕೂಡ ಸಿಗ್ತಾ ಇರುತ್ತವೆ. ಇದಷ್ಟೇ ಅಲ್ಲದೆ ಒಂದು ವೇಳೆ ನಮ್ಮ ಜೊತೆ ಏನಾದರೂ ಒಳ್ಳೆಯದು ನಡೆಯಲಿದೆ ಅಂತ ಅಂದರೆ ಆಗಲೂ ಈಶ್ವರನ ಮೂಲಕ ನಮಗೆ ಕೆಲವು ಸಂಕೇತಗಳು ಸಿಗುತ್ತವೆ. ಭಗವಂತನಾದ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಈ ರೀತಿಯೂ ಹೇಳಿದ್ದಾರೆ. ಈಶ್ವರನು ಸೃಷ್ಟಿಯ ಕಣಕಣದಲ್ಲಿಯೂ ವಾಸವಾಗಿದ್ದಾರೆ. ಇದರ ಅರ್ಥ ನಾವು ಸಹ ಈಶ್ವರನು ಸೃಷ್ಟಿ ಮಾಡಿದ ಈ ಸೃಷ್ಟಿಯಲ್ಲಿ ನಡೆಯುವಂತಹ ಚಿಕ್ಕ ಪುಟ್ಟ ಘಟನೆಗಳ ಮೇಲೂ ಸಹ ಜ್ಞಾನವನ್ನು ಕೇಂದ್ರೀಕರಿಸುವ ಅವಶ್ಯಕತೆ ಇರುತ್ತದೆ. ಇಲ್ಲಿ ಈಶ್ವರನು ನಮಗೆ ಪ್ರಕೃತಿಯ ಮಾಧ್ಯಮದ ಮೂಲಕ ಯಾವ ಸಂಕೇತಗಳು ಮತ್ತು ಯಾವ ಆದೇಶಗಳನ್ನು ಕೊಡ್ತಾರೋ ಅವುಗಳನ್ನು ನಾವು ಪಾಲಿಸಬೇಕು. ಸ್ನೇಹಿತರೆ, ಇಂಥ ಹಲವಾರು ವಿಷಯಗಳು, ಹಲವಾರು ಸಂಕೇತಗಳಲ್ಲಿ ಒಂದು ವಿಷಯ ಯಾವ ರೀತಿ ಇದೆ ಅಂದರೆ ಇದು ಎಲ್ಲರೊಂದಿಗೂ ನಡೆಯುತ್ತದೆ. ಇದು ಮುಂಜಾನೆಯ 3 ಗಂಟೆ 3.5 ಗಂಟೆಯಿಂದ 5 ಗಂಟೆ 5.5 ಗಂಟೆಯ ಮಧ್ಯೆ ಇರುತ್ತದೆ. ಇಲ್ಲಿ ನಾವು ನಿದ್ರೆಯಿಂದ ಎಚ್ಚರಗೊಳ್ತೀವಿ. ಇದರಲ್ಲಿ ಅದ್ಯಾವ ವಿಶೇಷತೆ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಯಾಕಂದರೆ ಇಲ್ಲಿ ಯಾವಾಗ ಬೇಕಾದರೂ ನಿದ್ರೆಯಿಂದ ಎಚ್ಚರ ಆಗೋದು ಒಂದು ಸ್ವಾಭಾವಿಕ ವಿಷಯ ಆಗಿರುತ್ತೆ. ಇದರಲ್ಲಿ ಯಾವ ಅಸಾಮಾನ್ಯವಾದ ವಿಷಯ ಇರೋದಿಲ್ಲ. ಇದು ಸರಿಯಾಗೇ ಇದೆ ಸ್ನೇಹಿತರೆ. ನಿದ್ರೆಯಿಂದ ಎಚ್ಚರ ಆಗೋದು ಯಾವ ಆಶ್ಚರ್ಯದ ವಿಷಯ ಅಲ್ಲ. ಆದರೆ ನಿದ್ರೆಯು ಮುಂಜಾನೆಯ 3 ಗಂಟೆಯಿಂದ 5 ಗಂಟೆ ಮಧ್ಯೆ ಏನಾದರೂ ಎಚ್ಚರ ಆದರೆ ಇಲ್ಲಿ ನೀವು ತುಂಬಾ ಗಮನ ಹರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಖಂಡಿತ ವಿಶೇಷವಾದ ವಿಷಯಗಳು ಅಡಗಿರುತ್ತವೆ. ಈ 3 ಗಂಟೆಯಿಂದ 5 ಗಂಟೆಯ ಒಳಗಡೆ ಇರುವ ಸಮಯದಲ್ಲಿ ಯಾವ ರೀತಿಯ ವಿಶೇಷತೆ ಇದೆ ಅನ್ನೋದನ್ನು ತಿಳಿಯೋಣ, ಬನ್ನಿರಿ. ಈ ಸಮಯದಲ್ಲಿ ಶಿವನು ನಮಗೆ ಯಾವ ರೀತಿಯ ಸಂಕೇತಗಳನ್ನು ಕೊಡ್ತಾರೆ ಅನ್ನೋದನ್ನು ಸಹ ತಿಳಿಯೋಣ. ಇದು ಭಯಪಡಿಸುವಂಥ ವಿಷಯ ಆಗಿದೆಯಾ ಇಲ್ಲ ಸಂತೋಷ ಪಡುವಂಥ ವಿಷಯ ಆಗಿದೆಯಾ? ಆದರೆ ಸ್ನೇಹಿತರೆ, ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ನಂತರ ಲೈಕ್ ಶೇರ್ ಮಾಡೋದನ್ನು ಮರೆತು ಬಿಡ್ತೀರಾ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಮತ್ತು ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಬ್ರಹ್ಮ ಮುಹೂರ್ತ ಹೆಸರನ್ನು ನೀವು ಖಂಡಿತ ಕೇಳಿರ್ತೀರ. 3 ಗಂಟೆಯಿಂದ 5 ಗಂಟೆಯ ಮಧ್ಯೆ ಇರುವಂಥ ಸಮಯವು ಬ್ರಹ್ಮ ಮುಹೂರ್ತದ ಸಮಯ ಆಗಿದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಸೂರ್ಯೋದಯ ಆಗುವ ಮುನ್ನ ಇರುವಂಥ 2 ಗಂಟೆಯ ಸಮಯ ಆಗಿದೆ. ಇದನ್ನು ಬ್ರಹ್ಮ ಮುಹೂರ್ತ ಅಂತೀವಿ. ಭಗವಂತನಾದ ಶ್ರೀಕೃಷ್ಣರು ತಮ್ಮ ಉಪದೇಶದಲ್ಲಿಯೂ ಸಹ ಈ ರೀತಿ ಹೇಳಿದ್ದಾರೆ. ಈ ಬ್ರಹ್ಮ ಮುಹೂರ್ತವು ದಿನದ ಸರ್ವಶ್ರೇಷ್ಠ ಸಮಯ ಕೂಡ ಆಗಿದೆ. ಇಲ್ಲಿ ಯಾವ ವ್ಯಕ್ತಿಗಳು ಪ್ರತಿದಿನ ಈ ಸಮಯದಲ್ಲಿ ಎಚ್ಚರ ಆಗ್ತಾರೋ ಅವರು ಯಾವತ್ತಿಗೂ ಉನ್ನತಿಯನ್ನು ಮಾಡ್ತಾರೆ. ಸ್ನೇಹಿತರೆ, ಭಗವಂತನಾದ ಶ್ರೀಕೃಷ್ಣರು ಈ ರೀತಿ ಹೇಳ್ತಾರೆ, ಸೃಷ್ಟಿಯ ರಚನೆಯನ್ನು ಬ್ರಹ್ಮದೇವರು ಮಾಡಿದ್ದರು.
ಈ 3 ಗಂಟೆಯಿಂದ 5 ಗಂಟೆಯ ಮಧ್ಯೆ ಇರುವಂತಹ ಸಮಯವನ್ನು ನಿರ್ಮಾಣ ಸಮಯ ಅಂತಲೂ ನೀವು ಕರೆಯಬಹುದು. ಇದೇ ಸಮಯದಲ್ಲಿ ಬ್ರಹ್ಮಾಂಡವನ್ನು ನಿರ್ಮಿಸುವ ಕಾರ್ಯ ಕೂಡ ಶುರುವಾಗಿತ್ತು. ಈ ಸಮಯದಲ್ಲಿ ನೀವು ಸಹ ನಿಮ್ಮೊಳಗಡೆ ಶಕ್ತಿಯನ್ನು ಉತ್ಪತ್ತಿಸಬಹುದು, ಒಳ್ಳೆಯ ಮತ್ತು ಸುಂದರವಾದ ವಿಚಾರಗಳನ್ನು ನಿರ್ಮಿಸಬಹುದು. ಪ್ರತಿಯೊಂದು ರೀತಿಯಲ್ಲಿ ಸ್ವಯಂ ನಿರ್ಮಾಣವನ್ನು ಮಾಡಿ ಈಶ್ವರನನ್ನು ನಿಮ್ಮ ಹತ್ತಿರದಲ್ಲಿ ಅಥವಾ ನಿಮ್ಮೊಳಗೆ ನೀವು ಅನುಭವಿಸಬಹುದು. ಸಾಮಾನ್ಯವಾಗಿ ಈ ಬ್ಯುಸಿಯಾದ ಜೀವನದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದು ಕಷ್ಟವಾದ ಕೆಲಸ ಆಗಿದೆ. ಹಲವಾರು ಜನರು ತುಂಬ ಪ್ರಯತ್ನ ಮಾಡಿದರೂ ಸಹ ಈ ಸಮಯದಲ್ಲಿ ಅವರಿಗೆ ಎದ್ದೇಳೋಕ್ಕೆ ಸಾಧ್ಯವೇ ಆಗ್ತಾ ಇರೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಒಂದು ವೇಳೆ ನಿಮ್ಮ ನಿದ್ರೆ ಏನಾದರೂ ಅಚಾನಕವಾಗಿ ತಾನಾಗಿಯೇ ಬ್ರಹ್ಮ ಮುಹೂರ್ತದಲ್ಲಿ ಏನಾದರೂ ನಿಮಗೆ ಎಚ್ಚರ ಆದರೆ ಇಲ್ಲಿ ಖಂಡಿತ ನೀವು ತುಂಬಾ ಭಾಗ್ಯಶಾಲಿಯಾಗಿದ್ದೀರಾ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ ಸಮಯವು ಈಶ್ವರನ ಸಮಯ ಆಗಿರುತ್ತದೆ. ಈ ಅದ್ಭುತವಾದ ಚಮತ್ಕಾರಿಕ ಸಮಯದಲ್ಲಿ ಶಾಂತವಾದ ವಾತಾವರಣದಲ್ಲಿ ಯಾವ ರೀತಿಯ ಶಕ್ತಿ ಇರುತ್ತದೆ ಅಂದರೆ ಇದು ನಿಮ್ಮ ಸಂಪೂರ್ಣವಾದ ಜೀವನವನ್ನು ಬದಲಿಸಲು ತುಂಬಾ ಸಹಾಯ ಕೂಡ ಮಾಡುತ್ತದೆ. ಆಯುರ್ವೇದದಲ್ಲೂ ಸಹ ಇದನ್ನು ಶುಭ ಸಮಯ ಅಂತ ತಿಳಿಸಿದ್ದಾರೆ. ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಇದು ತುಂಬಾ ಉತ್ತಮವಾದ ಸಮಯ ಆಗಿದೆ. ನಮ್ಮ ವೇದ ಮತ್ತು ಪುರಾಣಗಳಲ್ಲೂ ಸಹ ಈ ರೀತಿ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಎದ್ದೇಳುವಂಥ ವ್ಯಕ್ತಿಗೆ ಶಕ್ತಿಯಾಗಲಿ ಬುದ್ಧಿಯಾಗಲಿ ವಿದ್ಯೆಯ ಜೊತೆಗೆ ಆರೋಗ್ಯ ಕೂಡ ಸಿಗುತ್ತದೆ. ಶಾಸ್ತ್ರಗಳ ಜೊತೆಗೆ ಒಂದು ವೇಳೆ ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದಾದರೆ ಬ್ರಹ್ಮಾಂಡದಲ್ಲಿ ಈ ಸಮಯದಲ್ಲಿ ಗ್ರಹ ಮತ್ತು ನಕ್ಷತ್ರಗಳ ನಡುವೆ ಕೆಲವು ವಿಷಯಗಳು ನಡೆಯುತ್ತವೆ. ವಾಯುಮಂಡಲವೂ ಸಹ ಸ್ವಚ್ಛ ಮತ್ತು ನಿರ್ಮಲವಾಗಿರುತ್ತದೆ. ಅಂದರೆ ಬ್ರಹ್ಮ ಮುಹೂರ್ತದ ಈ ವಿಶೇಷವಾದ ಸಮಯವು ನಮ್ಮ ಶರೀರ ಆಗಲಿ ಆತ್ಮಶುದ್ಧಿಗಾಗಿ ಒಳ್ಳೆಯ ಸಮಯ ಆಗಿರುತ್ತದೆ. ಇದರ ಜೊತೆಗೆ ಈ ರೀತಿಯ ಒಂದು ಮಾಹಿತಿ ಇದೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಆಕಾಶದಿಂದ ಎಲ್ಲ ದೇವಾನುದೇವತೆಗಳು ತಮ್ಮ ಕೃಪಾದೃಷ್ಟಿಯನ್ನು ತಮ್ಮ ಭಕ್ತರ ಮೇಲೆ ಬೆಳೆಸುತ್ತಾರೆ. ಇಲ್ಲಿ ತಾಯಿ ಲಕ್ಷ್ಮೀದೇವಿ ಕೂಡ ತನ್ನ ವಾಹನದ ಮೇಲೆ ಕುಳಿತುಕೊಂಡು ಭೂಮಿಯನ್ನು ಸುತ್ತುತ್ತಾರೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಯಾರ ಮನೆಯ ಅಂಗಳವು ಸ್ವಚ್ಛವಾಗಿರುತ್ತದೆಯೋ ಇಂಥ ಮನೆಯಲ್ಲಿ ತಪ್ಪದೇ ತಾಯಿ ಲಕ್ಷ್ಮೀದೇವಿ ಪ್ರವೇಶ ಕೂಡ ಮಾಡ್ತಾರೆ. ಆ ಮನೆಗೆ ಸುಖ ಶಾಂತಿ ನೆಮ್ಮದಿ ಸಿರಿ ಸಂಪತ್ತನ್ನು ಕೂಡ ಕೊಡ್ತಾರೆ. ಆ ಮನೆಯಲ್ಲಿರುವಂತಹ ಜಗಳಗಳನ್ನು ಕ್ಲೇಶಗಳನ್ನು ಅವರು ನಾಶ ಕೂಡ ಮಾಡ್ತಾರೆ. ಸ್ನೇಹಿತರೆ, ನಿಮ್ಮ ನಿದ್ರೆಯೂ ಸಹ ಮುಂಜಾನೆ 3 ಗಂಟೆಯಿಂದ 5 ಗಂಟೆ ಮಧ್ಯೆ ಏನಾದರೂ ಎಚ್ಚರ ಆಗುತ್ತಾ? ನಿಮ್ಮ ಬಳಿ ಸಮಯ ಇದ್ದರೆ ಕಾಮೆಂಟ್ನಲ್ಲಿ ನಮಗೆ ಬರೆದು ತಪ್ಪದೇ ತಿಳಿಸಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಶ್ರೀಕೃಷ್ಣ ಅಂತ ಬರೆದು ಎಲ್ಲರಿಗೂ ಈ ಮಾಹಿತಿಯನ್ನು ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು.